ರಾಜ್ಯದಲ್ಲಿನ ಜಿಲ್ಲೆಗಳಿಗೆ ತೆರಳಿ ವ್ಯಾಕ್ಸಿನ್ ವಿತರಣೆ ಬಗ್ಗೆ ರಿವ್ಯೂ ಮಾಡಲಾಗುತ್ತಿದೆ. ಪ್ರತಿ ಜಿಲ್ಲೆಯಲ್ಲಿ ಎರಡು ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇವೆ. ವ್ಯಾಕ್ಸಿನ್ ಪ್ರಯೋಗ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದಲ್ಲಿಂದು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ದೇಶದಲ್ಲೇ ಕರ್ನಾಟಕ ಹೆಚ್ಚಿನ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳಲು ಜನರು ಹಿಂದೇಟು ಹಾಕಿದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಆರಂಭಿಕ ದಿನಗಳಲ್ಲಿ ಜನರಿಗೆ ಭಯ ಆತಂಕ ಇರುವುದು ಸಹಜ. ಇದೀಗ ಎಲ್ಲ ಕಡೆ ವ್ಯಾಕ್ಸಿನ್ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ವ್ಯಾಕ್ಸಿನ್ ಪಡೆದ ವ್ಯಕ್ತಿ ಹೃದಯಾಘಾತದ ವಿಚಾರವಾಗಿ ಮಾತನಾಡಿದ ಅವರು, ಹೃದಯಾಘಾತಕ್ಕೂ ವ್ಯಾಕ್ಸಿನ್ಗೂ ಸಂಬಂಧವಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಇದು ಬಹಳ ಗಂಭೀರ ವಿಷಯ. ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಜನರಿಗೆ ನೀಡಬೇಕಿದೆ. ಬಹಳ ಕಷ್ಟಪಟ್ಟು ನಮ್ಮ ವಿಜ್ಞಾನಿಗಳು ಲಸಿಕೆ ತಂದಿದ್ದಾರೆ ಎಂದು ಅವರು ಹೇಳಿದರು. ಡಿ ಗ್ರೂಪ್ ನೌಕರರ ಮೇಲೆ ಲಸಿಕೆ ಪ್ರಯೋಗಕ್ಕೆ ಯುಟಿ ಖಾದರ್ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಲಸಿಕೆ ನೀಡಲಾಗುತ್ತಿದೆ. ಪ್ರಜಾಪ್ರಭುತ್ವದ ಬುನಾದಿಯಲ್ಲಿ ಗಟ್ಟಿ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ನ್ಯೂ ಇಂಡಿಯಾ ಎಂದು. ಈ ಹಿನ್ನೆಲೆಯಲ್ಲಿ ಜನರಿಗೆ ವ್ಯಾಕ್ಸಿನ್ ಬಗ್ಗೆ ಯಾವುದೇ ಆತಂಕ ಇಲ್ಲ. ವ್ಯಾಕ್ಸಿನ್ ಡಾಟಾ ಬಂದ ಮೇಲೆ ತಯಾರಿಕಾ ಸಾಮರ್ಥ್ಯ ಹೆಚ್ಚಿಗೆ ಆಗಲಿದೆ ಎಂದು ಭರವಸೆ ನೀಡಿದರು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಶಾಸಕರ ಅಸಮಾಧಾನ ವಿಚಾರವಾಗಿ ಮಾತನಾಡಿ, ನಮ್ಮ ಮುಖ್ಯಮಂತ್ರಿ ಸಮರ್ಥರಿದ್ದಾರೆ, ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ. ಯಾರಿಗೆ ಮಂತ್ರಿ ಸ್ಥಾನ ಯಾವ ಇಲಾಖೆ ಕೊಡಬೇಕು ಅನ್ನೋದು ಸರಿಯಾಗಿ ನಿರ್ಧಾರ ಮಾಡುತ್ತಾರೆ. ಎಲ್ಲರೂ ನಿಭಾಯಿಸುವ ಸಾಮರ್ಥ್ಯವಿದೆ, ಎಲ್ಲರೂ ಸರಿ ಹೋಗುತ್ತದೆ ಎಂದು ಹೇಳಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ, ಅಮಿತ್ ಶಾ ಅವರು ಯಡಿಯೂರಪ್ಪ ಅವರೇ ಸಿಎಂ ಇದ್ದಾರೆ, ಈ ಅವಧಿ ಮಾತ್ರವಲ್ಲ ಮುಂದಿನ ಅವಧಿಯನ್ನು ಯಡಿಯೂರಪ್ಪ ನಿಭಾಯಿಸುತ್ತಾರೆ ಎಂದು ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ನೀಡಿದರು. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ್ ವೈಭವ್ ನ್ಯೂಸ್, ಹುಬ್ಬಳ್ಳಿ. ರಿವ್ಯೂ ನಮ್ಮ ಕಿಮ್ಸ್ ಮೆಡಿಕಲ್ ಕಾಲೇಜ್ದು ಒಂದು, ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಆಸ್ಪತ್ರೆಗಳ ಬಗ್ಗೆ ಒಂದು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಇವತ್ತು ಸಭೆ ಹಮ್ಮಿಕೊಳ್ತೇವೆ. ಹಾಗಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಹೇಗೆ ನಡೀತಾ ಇದೆ, ಮತ್ತು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಇಲ್ಲಿ ಇರ್ತಾರಲ್ಲ, ಫಾರ್ಮಸಿಗಳನ್ನ ಯಾವ ರೀತಿ ಸರಿಯಾದಂಥ ರೀತಿಯಲ್ಲಿ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇದ್ದಾರ, ಸರಿಯಾದಂಥ ಔಷಧಿಗಳು ಸರಬರಾಜು ಆಗ್ತಾ ಇದೆಯಾ ಇಲ್ವಾ, ಎಲ್ಲ ನಮ್ಮ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಪರಾಮರ್ಶೆ ಮಾಡಲಿಕ್ಕೆ ಬಂದಿದ್ದೀನಿ. ಇದಾದ ಮೇಲೆ ಕೆಲವು ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೂಡ ಕೊಡ್ತೇನೆ. ಅದು ಹಠಾತ್ ಭೇಟಿಯಾಗಿರುತ್ತೆ, ಪೂರ್ವ ನಿಗದಿತವಾಗಿರೋದಿಲ್ಲ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಒಂದು, ಒಂದು ತಾಲೂಕು ಆಸ್ಪತ್ರೆ ಅಥವಾ ಸಮುದಾಯದ ಆಸ್ಪತ್ರೆಗೆ ನಾವು ಹೋಗುವಂಥ ಕೆಲಸ ಆಗುತ್ತೆ. ಇಲ್ಲ, ಹಿಂದೇಟ್ ಆಗ್ತಾ ಇಲ್ಲ. ನೀವು ನಿನ್ನೆ ನೋಡಿದರೆ ಬಹುಶಃ ದೇಶದಲ್ಲಿ ಹೈಯೆಸ್ಟ್ ಇಟ್ ಈಸ್ ಇನ್ ಕರ್ನಾಟಕ. ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಅಳಕು ಮನಸ್ಸು ಇರ್ತದೆ, ಮನುಷ್ಯರಲ್ವ ನಾವು, ಇಟ್ ಈಸ್ ಅ ಹ್ಯೂಮನ್ ಟೆಂಡೆನ್ಸಿ. ಒಂದು 4-5 ದಿವಸ ಆದಮೇಲೆ ಐ ಥಿಂಕ್ ಎಲ್ಲರನ್ನು ಅವರು ಧೈರ್ಯವಾಗಿರುವಂಥದ್ದನ್ನು ನೋಡಿ, ಅವ್ರಿಗೆ ಕ್ಷೇಮವಾಗಿರುವಂಥದ್ದನ್ನು ನೋಡಿ ಇತರರಿಗೆ ಮಾರ್ಗದರ್ಶನ ಆಗ್ತದೆ. ಬಳ್ಳಾರಿಯ ಇನ್ಸಿಡೆಂಟ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿಕೆ ಜಾಸ್ತಿ ಇಲ್ಲ. ಬಳ್ಳಾರಿ ಇನ್ಸಿಡೆನ್ಸ್ ಏನಾಗಿದೆ, ಸಂಡೂರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಕೇಳಿ. ಹೃದಯಾಘಾತಕ್ಕೂ ಲಸಿಕೆಗೆ ಸಂಬಂಧ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಕೂಡ ತಾವು ಮಾಧ್ಯಮ ಸ್ನೇಹಿತರ ಸಹಕಾರ ಬಹಳ ದೊಡ್ಡದು. ಬಹಳಷ್ಟು ಜನ ನಾನು ನೋಡಿದ್ದೀನಿ, ಅಂದರೆ ಬಹಳ ಕರೆಕ್ಟಾಗಿ ಹಾಕಿದ್ದಾರೆ, ನಿಮ್ಗೆ ಧನ್ಯವಾದ ಹೇಳಬೇಕಾಗ್ತದೆ. ಆದರೆ ಒಬ್ಬರು ಇಬ್ಬರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಪ್ರತಿಯೊಬ್ಬರು ಕೂಡ ಇಂಥದ್ರಲ್ಲಿ. ಯಾಕೆಂದರೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯಗಳು, ಇದರಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕೊಡದೇ ಹೋದರೆ ಜನರಿಗೆ ನಾವು ಭಾಳ ದೊಡ್ಡ ತಪ್ಪು ಮಾಡ್ದಂಗೆ ಆಗ್ತದೆ, ಜನರಿಗೆ ಭಯಭೀತರನ್ನು ಮಾಡೋದಂಗತ್ತದೆ ಆಗ್ತದೆ. ಈಗ ನಮ್ಮ ದೇಶದ್ದು ನಾನು ಹೇಳಬಲ್ಲೆ, ಬೇರೆ ದೇಶದಲ್ಲಿ ಹೋಗಿ ನಾನು ನೋಡಿಲ್ಲ, ರಿಪೋರ್ಟ್ಸನ್ನು ನೋಡ್ತಾ ಇದ್ದೀವಿ. ಆದರೆ ನನಗೆ ತಿಳಿದಿರೋ ಹಾಗೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ DCGI ಏನು ಪರವಾನಗಿ ಸಿಕ್ಕಿದೆ ಇದು ಸಂಪೂರ್ಣ ಸುರಕ್ಷಿತ ಇದೆ. ತಾವು ನಿನ್ನೆ ನೋಡಿದ್ದೀರಿ, ಡಾಕ್ಟರ್ ದೇವಿ ಶೆಟ್ಟಿಯವರು ಹಾಕ್ಸ್ಕೊಂಡಿದ್ದಾರೆ, ಭುಜಂಗ್ ಶೆಟ್ಟಿಯವರು ಹಾಕ್ಸ್ಕೊಂಡಿದ್ದಾರೆ. ಯಾಕೆ ಹಾಕ್ಸ್ಕೊಂಡರು ಮತ್ತೆ, ಆರ್ ದೇ ನಾಟ್ ಎಕ್ಸ್ಪರ್ಟ್ಸ್? ಆ ರೀತಿಯಲ್ಲಿ ಇದ್ದಿದ್ರೆ ಅವ್ರು ಯಾಕೆ ಹಾಕ್ಸ್ಕೊಳ್ಳೋರು? ಮೊದಲನೇ ದಿವಸ ಡಾಕ್ಟರ್ ಬಳ್ಳಾಳವ್ರು ಹಾಕ್ಕೊಂಡ್ರು, ಡಾಕ್ಟರ್ ಸುದರ್ಶನ್ ನಮ್ಮ ಟೆಕ್ನಿಕಲ್ ಕಮಿಟಿ ಹೆಡ್ ಹಾಕ್ಕೊಂಡ್ರು 70 ವರ್ಷದಲ್ಲಿ, ಯಾಕೆ ಹಾಕ್ಕೊಂಡ್ರು?
ಹಾಗಾಗಿ ಲೆಟ್ ಅಸ್ ಯುನೋ ಸ್ಪ್ರೆಡ್ ದ ಮೆಸೇಜ್ ರೈಟ್ ವೇ. ನಮ್ಮ ಮಾಹಿತಿ ಸರಿಯಾದಂಥ ರೀತಿಯಲ್ಲಿ ಹೋಗಲಿ. ಭಾಳ ಕಷ್ಟಪಟ್ಟು ನಮ್ಮ ವಿಜ್ಞಾನಿಗಳು ಇದನ್ನು ಹೊರತಂದಿದ್ದಾರೆ. ಇದು ಸಂಪೂರ್ಣ ಸುರಕ್ಷಿತ ಇದೆ ಮತ್ತು ನೂರಕ್ಕೆ ನೂರು ಈ ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲೆಲ್ಲ ಕೂಡ ಉತ್ಪತ್ತಿ ಆಗ್ತದೆ.